ಅಧ್ಯಾಯ ನಲವತ್ತು ಧ್ಯಾನದ ಅತ್ಯುನ್ನತ ಸ್ಥಿತಿ ತಲುಪಿದ ಮಾಯಮ್ಮಾಳ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ವಾಮೀಜಿ ಕೊಡಕ್ಯನಲ್ ಕನ್ಯಾಕುಮಾರಿಗೆ ಪ್ರವಾಸ ಹೋಗಿದ್ದರು ಕನ್ಯಾಕುಮಾರಿಯ ಸಮುದ್ರದ ದಡದಲ್ಲಿ ಶಂಕರ ಪೀಠ ಇದೆ ಅದರ ಕಾಂಪೌಂಡಿನ ಒಳಗೆ ತುಂಬಾ ಜನರು ಸೇರಿದ್ದರು ಸ್ವಾಮೀಜಿಯವರ ಜೊತೆ ಶಿವಮೊಗ್ಗದ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ನ ಮಾಲೀಕರಾದ ಕೆಎಲ್ ಉಪಾಧ್ಯಾಯ ಸಹ ಇದ್ದರು ಇವರು ಅಲ್ಲಿ ಹೋಗಿ ನೋಡಿದಾಗ ಒಂದು ರೀತಿಯ ದಿಗ್ಭ್ರಮೆ ಒಳಗಾಗಿ ಬಿಟ್ಟಿತ್ತು ವಯಸ್ಸಾದ ಅಜ್ಜಿ ನೋಡಲು ಹುಚ್ಚಿಯ ಹಾಗೆ ಕಾಣುತ್ತಿದ್ದರು ಸುಮಾರು ಮೂವತ್ತು ನಾಯಿಗಳು ಅವರ ಸುತ್ತ ಕುಳಿತಿವೆ ವಿಧೇಯ ಸೇವಕರಂತೆ ಅವರು ಮಾಯಮ್ಮಾಳ್ ಎಂದು ತಿಳಿಯಿತು ಅವರ ಕುರಿತು ಪತ್ರಿಕೆಗಳಲ್ಲಿ ಓದಿ ತಿಳಿದಿದ್ದರು ಯಾರದೋ ಮನೆಯಿಂದ ಒಂದು ಡಬ್ಬಿಯಲ್ಲಿ ಮೊಸರನ್ನ ಬಂದಿತು ಮಾಯಮ್ಮಾಳ್ ಅದನ್ನು ಉಂಡೆ ಮಾಡಿ ನಾಯಿಯ ಬಾಯಿಗೆ ಹಾಕುತ್ತಿದ್ದರು ಕೈಯಲ್ಲಿ ಉಳಿದ ಮೊಸರನ್ನು ಅವರು ತಿನ್ನುತ್ತಿದ್ದರು ಅವರ ಕೈಯಲ್ಲಿ ಉಳಿದ ಅನ್ನದ ಅಗುಳನ್ನು ಪ್ರಸಾದಕ್ಕಾಗಿ ಸ್ವೀಕರಿಸಲು ಜನರು ಕಾಯುತ್ತಿದ್ದರು ಇದನ್ನು ನೋಡಿ ವಾಕರ್ಕೆ ಬರುವ ಹಾಗೆ ಹಾಯಿತು ಎಂತಹ ಹುಚ್ಚು ಜನ ನಾಯಿ ತಿಂದ ಆಹಾರ ಜೊತೆಗೆ ಆ ಹೆಂಗಸು ಎಂಜಿಲು ಮಾಡಿದ್ದು ಅದರಲ್ಲಿ ಉಳಿದದ್ದನ್ನು ಬೇಡುತ್ತಾ ನಿಂತಿದ್ದಾರೆ ಮೂಢನಂಬಿಕೆಗೆ ಒಂದು ಮಿತಿ ಇದೆ ಇದು ಅಜ್ಞಾನದ ಪರಾಕಾಷ್ಟೆ ತಮಿಳುನಾಡಿನಲ್ಲಿ ಇರುವಷ್ಟು ಕೊಳಕು ಜನ ಪ್ರಪಂಚದಲ್ಲೇ ಇಲ್ಲ ಬನ್ನಿ ಹೋಗೋಣ ಎಂದು ಉಪಾಧ್ಯಾಯರನ್ನು ಕರೆದುಕೊಂಡು ಬಂದರು ಶಿವಮೊಗ್ಗಕ್ಕೆ ಬಂದ ಮಾರನೇ ದಿನ ಅಡಿಕೆ ಮಂಡಿಯ ಬಾಗಿಲು ತೆಗೆದರು ಅಲ್ಲಿದ್ದ ಇಲುಸ್ಟ್ರೇಟೆಡ್ ವೀಕ್ಲಿಯಲ್ಲಿ ಮಾಯಮ್ಮಾಳ್ ಫೋಟೋ ಧ್ಯಾನದ ಅತ್ಯುನ್ನತ ಹಂತ ಏರಿರುವ ಪ್ರಪಂಚದ ಕೆಲವೇ ವ್ಯಕ್ತಿಗಳಲ್ಲಿ ಒಬ್ಬರು ಎಂಬ ತಲೆಬರಹ ಧ್ಯಾನ ಎಂದರೆ ಕೆಲವರಿಗೆ ಒಳ್ಳೆಯ ನಿದ್ದೆ ಧ್ಯಾನ ಎಂದು ಗಂಟೆಗಟ್ಟಲೆ ಹಲವು ವರ್ಷ ಸಾಧನೆ ಮಾಡಿದರೂ ಮೊದಲನೆಯ ಹಂತವನ್ನು ದಾಟಲು ತುಂಬಾ ಜನರಿಂದ ಸಾಧ್ಯವಿಲ್ಲ ಅಂಥವುದರಲ್ಲಿ ಮಾಯಮ್ಮಾಳ್ ತಮ್ಮ ಎಡಗೈ ತೋರು ಬೆರಳಿನಿಂದ ಮೂಗಿನ ಎಡಬದಿಯ ಮೇಲೆ ಮೂರು ನಾಲ್ಕು ಬಾರಿ ಸವರಿದರೆ ಧ್ಯಾನದ ಅತ್ಯುನ್ನತ ಹಂತ ತಲುಪುತ್ತಿದ್ದರು ಧ್ಯಾನದ ಈ ಸ್ಥಿತಿ ಬ್ರಹ್ಮಾನಂದ ಎಂದು ಅನುಭವಿಸಿದವರು ಹೇಳುವ ನುಡಿ ಇಂತಹ ಸ್ಥಿತಿ ಕೆಲವೇ ಕ್ಷಣ ದೊರಕಿದರೂ ಭಾಗ್ಯ ಅಂತಹ ಸ್ಥಿತಿಯಲ್ಲಿ ಮಾಯಮ್ಮ ದಿನ ಅಥವಾ ವಾರವಾದರೂ ಇರುತ್ತಿದ್ದರು ಅಂತಹ ಸಮಯ ಅವರಿಗೆ ಲೌಕಿಕ ಪ್ರಪಂಚದ ಅರಿವೇ ಇರುತ್ತಿರಲಿಲ್ಲ ಇದೇ ವೇಳೆ ಅಡಿಕೆ ದಳ್ಳಾಳಿ ದಿರಿವಿಯಂ ಅವರು ಮಂಡಿಗೆ ಬಂದರು ಇಷ್ಟು ದಿನ ಕಾಣದಿರುವ ಬಗ್ಗೆ ವಿಚಾರಿಸಿದರು ಕನ್ಯಾಕುಮಾರಿಗೆ ಹೋಗಿದ್ದೆ ವಿಷಯ ತಿಳಿಸಿದಾಗ ಕನ್ಯಾಕುಮಾರಿಯಲ್ಲಿ ಮಾಯಮ್ಮಳವರನ್ನು ನೋಡಿದ್ರ ಎಂದರು ಆಗಲೂ ಸ್ವಾಮೀಜಿಗೆ ಇದು ಅಂತಹ ಮುಖ್ಯ ವಿಷಯ ಎನ್ನಿಸಲಿಲ್ಲ ಅದೇ ಮಧ್ಯಾಹ್ನ ಊಟದ ವೇಳೆ ತಮಿಳುನಾಡಿನ ಭುವನಗಿರಿಯಿಂದ ಅಡಿಕೆ ವ್ಯಾಪಾರಿ ಚಕ್ರವರ್ತಿ ಬಂದಿದ್ದರು ಕನ್ಯಾಕುಮಾರಿ ಪ್ರವಾಸ ಮಾಯಮ್ಮಾಳ್ ವಿಷಯ ಪ್ರಸ್ತಾಪಕ್ಕೆ ಬಂದಿತು ಚಕ್ರವರ್ತಿ ಎಂತಹ ಪುಣ್ಯ ಮಾಡಿದ್ದೀರಿ ಸ್ವಾಮಿ ಮಾಯಮ್ಮಾಳ್ ದರ್ಶನ ಭಾಗ್ಯ ಸಿಕ್ಕಿತು ನಾನು ಎಷ್ಟು ಬಾರಿ ಹೋಗಿದ್ದೇನೆ ಇವತ್ತಿನವರೆಗೂ ನನಗೆ ದರ್ಶನ ಭಾಗ್ಯ ಆಗಲಿಲ್ಲ ನಾನು ಹೋದಾಗಲೆಲ್ಲ ಅವರು ಎಲ್ಲಿ ಇರುತ್ತಾರೆ ಎಲ್ಲಿಗೆ ಹೋಗುತ್ತಾರೆ ಎಂದು ಗೊತ್ತಾಗುವುದಿಲ್ಲ ಎಂದು ಸ್ವಾಮೀಜಿ ಭಾಗ್ಯಕ್ಕೆ ಸಂತೋಷಪಟ್ಟರು ಆಗ ಸ್ವಾಮೀಜಿಗೆ ಯೋಚನೆ ಪ್ರಾರಂಭವಾಯಿತು ಎಂತಹ ತಪ್ಪು ಮಾಡಿಬಿಟ್ಟೆ ಧ್ಯಾನದಲ್ಲಿ ಅತ್ಯುನ್ನತ ಮಟ್ಟ ಏರಿರುವ ಮಹಿಳೆ ಹತ್ತಿರ ಹೋಗಿ ಆಶೀರ್ವಾದ ತೆಗೆದುಕೊಳ್ಳದೆ ಬಂದೇನಲ್ಲ ಎಂದುಕೊಂಡು ಕೂಡಲೇ ಕನ್ಯಾಕುಮಾರಿಗೆ ಹೊರಟರು ಈ ಬಾರಿ ಒಬ್ಬರೇ ಈ ಮೊದಲು ಕಂಡ ಸ್ಥಳದಲ್ಲಿ ಮಾಯಮಾಳ ಇರಲಿಲ್ಲ ಹಲವರಲ್ಲಿ ವಿಚಾರಿಸಿದರು ಯಾರೋ ಒಬ್ಬರು ಒಂದು ಬೀದಿಯ ಹೆಸರು ಹೇಳಿದರು ಅಲ್ಲಿಗೆ ಹೋಗಿ ನೋಡಿದಾಗ ಒಂದು ಚರಂಡಿ ಅದರ ಸುತ್ತಲೂ ಜನರು ಕಾಯುತ್ತಿದ್ದಾರೆ ಅನೇಕ ಕಾರುಗಳು ನಿಂತಿವೆ ಮಾಯಮ್ಮಾಳ್ ಚರಂಡಿಯಲ್ಲಿ ಮಲಗಿದ್ದಾರೆ ಚರಂಡಿಯ ನೀರು ಆಕೆಯ ಮೈ ಮೇಲೆ ಹರಿಯುತ್ತಿದೆ ಆಗ ಸ್ವಾಮೀಜಿಗೆ ಚಿನ್ಮಯಾನಂದರು ಹೇಳಿದ ಮಾತುಗಳು ಜ್ಞಾಪಕ್ಕೆ ಬಂದವು ಪವಿತ್ರ ಗಂಗಾ ನೀರು ಚರಂಡಿ ನೀರು ಎರಡೂ ಒಂದೇ ಎಂದು ನೋಡುವ ಸ್ಥಿತಿ ಧ್ಯಾನದ ಅತ್ಯುನ್ನತ ಹಂತ ಸುಡುವ ಬಿಸಿಲು ಬೆವರಿಳಿಯುತ್ತಿದೆ ಜನರು ಕೈಯಲ್ಲಿ ಬ್ರೆಡ್ ಹಣ್ಣು ತಿನಿಸುಗಳನ್ನು ಹಿಡಿದುಕೊಂಡು ಕಾಯುತ್ತಿದ್ದಾರೆ ಸ್ವಾಮೀಜಿ ಸಹ ಬ್ರೆಡ್ ತಂದು ಮಾಯಮಾಳಿಗೆ ಎಚ್ಚರವಾಗುವವರೆಗೆ ಕಾಯುತ್ತ ನಿಂತರು ಆಗ ಬೆಳಗಿನ ಸುಮಾರು ಹನ್ನೊಂದು ಮೂವತ್ತರ ಸಮಯ ಘಂಟೆಗಳು ಸರಿಯುತ್ತಿದ್ದವು ಬಿಸಿಲು ಏರುತ್ತಿತ್ತು ಸ್ವಾಮೀಜಿ ಕಳವಳಗೊಂಡರು ಛೆ ಎಂತಹ ತಪ್ಪು ಮಾಡಿಬಿಟ್ಟೆ ಆ ದಿನವೇ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಂಡರೆ ಆಗುತ್ತಿತ್ತು ಎಂದು ಪರಿತಪಿಸತೊಡಗಿದರು ಅಕ್ಕಪಕ್ಕದವರು ಮಾತನಾಡುವುದು ಸ್ವಾಮೀಜಿಯ ಕಿವಿಯ ಮೇಲೆ ಬೀಳುತ್ತಿತ್ತು ಅವರು ನಲವತ್ತೈವತ್ತು ವರ್ಷಗಳಿಂದ ಅಲ್ಲಿದ್ದಾರೆ ಯಾರ ಮುಖವನ್ನೂ ನೋಡುವುದಿಲ್ಲ ಯಾರ ಹತ್ತಿರವೂ ಮಾತನಾಡುವುದಿಲ್ಲ ಯಾರ ಬಳಿ ಆಹಾರ ತೆಗೆದುಕೊಳ್ಳಬೇಕು ಎನ್ನಿಸುತ್ತದೆಯೋ ಅವರಿಂದ ಮಾತ್ರ ಆಹಾರ ಸ್ವೀಕರಿಸುತ್ತಾರೆ ಎಲ್ಲವೂ ಸನ್ನೆಯ ಮೂಲಕವೇ ಯಾರಿಗೆ ಕೊಡಬೇಕು ಎನ್ನಿಸುವುದೋ ಅವರಿಗೆ ಮಾತ್ರ ಕೊಡುತ್ತಾರೆ ಸಮಯ ಸರಿಯುತ್ತಿತ್ತು ಸ್ವಾಮೀಜಿ ಆಕೆಯ ಆಶೀರ್ವಾದ ಪಡೆದೇ ಹೋಗಬೇಕು ಎಂದು ಕಾಯುತ್ತಿದ್ದರು ಸ್ವಾಮೀಜಿಯ ಸ್ವಭಾವವೇ ಹಾಗೆ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಸರಿಯುವುದೇ ಇಲ್ಲ ಶಬರಿಮಲೆಗೆ ಹೊರಟರು ಎಂದರೆ ವಾಹನ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಚಲಿಸಿದರೂ ಮತ್ತೆ ಹಿಂದೆ ತಿರುಗಿಸುವ ಪ್ರಶ್ನೆಯೇ ಇಲ್ಲ ನೂರು ಕಿಲೋಮೀಟರ್ ಸುಮ್ಮನೆ ಹೆಚ್ಚಾದರೂ ಚಿಂತಿಸುವುದಿಲ್ಲ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಹೊತ್ತಿಗೆ ಮಾಯಮಾಳ್ ಕಣ್ಣು ಬಿಟ್ಟರು ಜನಸಂದಣಿಯಲ್ಲಿ ಗುಜುಗುಜು ಪ್ರಾರಂಭವಾಯಿತು ಹತ್ತಿರವಿದ್ದ ಮನೆಯ ಹೆಣ್ಣು ಮಕ್ಕಳು ಅವರನ್ನು ಚರಂಡಿಯಿಂದ ಎತ್ತಿದರು ಸೀರೆ ಮರೆ ಮಾಡಿ ಆಕೆಯಗೆ ಸ್ನಾನ ಮಾಡಿಸಿ ಹೊಸ ಸೀರೆ ಉಡಿಸಿದರು ಹತ್ತಿರ ಮನೆಯ ಜಗುಲಿಯಲ್ಲಿ ಕೂರಿಸಿದರು ಹೊರಗಡೆ ತುಂಬಾ ಜನ ಯಾರಿಗೂ ಮೆಟ್ಟಿಲು ಹತ್ತಿ ಹತ್ತಿರ ಹೋಗೋ ಧೈರ್ಯವಿಲ್ಲ ಎಲ್ಲರಿಗೂ ಭಯ ಸ್ವಾಮೀಜಿ ಮೆಲ್ಲಗೆ ಹತ್ತಿರ ಹೋದರು ಸ್ವಾಮೀಜಿ ಹಿಂದೆ ಹತ್ತಿಪ್ಪತ್ತು ಜನ ಹೋದರು ಸ್ವಾಮೀಜಿ ಆಕೆಯ ಕಾಲ ಬಳಿ ಕುಳಿತು ಮೆಲ್ಲಗೆ ಕಾಲು ಹೊತ್ತ ತೊಡಗಿದರು ಆಕೆ ಸ್ವಾಮೀಜಿಯ ಮುಖ ನೋಡಿದರು ಸ್ವಾಮೀಜಿಗೆ ವರ್ಣಿಸಲಾಗದ ಆನಂದ ಕಣ್ಣಿನಿಂದ ನೀರು ತೊಡಗಿತು ಸುಮಾರು ಅರ್ಧ ಗಂಟೆ ಆಕೆಯ ಜೊತೆ ಇದ್ದರು ಸುತ್ತ ಇದ್ದವರು ಇವರ ಫೋಟೋ ತೆಗೆದರು ಮರುದಿನ ತಮಿಳು ಪೇಪರ್ನಲ್ಲಿ ಸ್ವಾಮೀಜಿಯ ಫೋಟೋ ಲೇಖನ ಸಮೇತ ಪ್ರಕಟವಾಯಿತು ಸುಭಾಷಿತ ಧ್ಯಾನದ ಅತ್ಯುನ್ನತ ಸ್ಥಿತಿ ಸಮಾಧಿ ಸ್ಥಿತಿ ಇದನ್ನು ಸಿದ್ಧಿಸಿಕೊಂಡರೆ ವಿಶ್ವವನ್ನೇ ಪ್ರತಿ ಸೃಷ್ಟಿಸಬಹುದು ಪ್ರಕೃತಿಯನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಬಹುದು ಪುಸ್ತಕ ವಿಚಾರವಾದ ವಿಜ್ಞಾನ ಮತ್ತು ಆಧ್ಯಾತ್ಮ ಮತ್ತು ದೇವರು ಲೇಖಕರು ಒಳಲಂಬೆ